हाय फ्रेंड्स, अटके सुपर चैनल के निमके स्वागता। हाय फ्रेंड्स, अड्के सुपर चैनल गे निम्गे स्वागत। ಏನಿದು ಇಷ್ಟು ಕಲರ್ಫುಲ್ ಆಗಿದೆ ಅಂತ ನೋಡ್ತಾ ಇದ್ದೀರಾ? ಇದು ಜೆಲ್ಲಿ. ನಿಮಗೆ ನೆನಪಿರ್ಬೋದು, ನಾವು ಸಣ್ಣಕ್ಕಿದ್ದಾಗ 2 ರೂಪಾಯಿ ಕೊಟ್ಬಿಟ್ಟು ಈ ಜೆಲ್ಲಿನ ಅಂಗಡಿಯಿಂದ ತಗೊಂಡು ತಿಂತಾ ಇದ್ವಿ. ಸೊ ಅದೇ ಜೆಲ್ಲಿನ ಇವತ್ತು ನಾನು ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸಖತ್ತಾಗಿದೆ, ನೀವು ಕೂಡ ನಿಮ್ಮ ಮನೇಲಿ ಖಂಡಿತ ಟ್ರೈ ಮಾಡೇ ಮಾಡ್ತೀರಾ. ಈಸಿ ಕೂಡ ಮಾಡೋದು. ಸ್ಟಾರ್ಟ್ ಮಾಡೋಣವಾ ಫ್ರೆಂಡ್ಸ್? ಈಗ ಒಂದು ಪಾತ್ರ ಇಟ್ಕೊಳ್ಳಿ, ಅದಕ್ಕೆ 1 ಲೀಟರ್ ಆಗುವಷ್ಟು ನೀರು ಹಾಕಿ. 1 ಲೀಟರ್ ಆಫ್ ವಾಟರ್. ಈಗ ಇದಕ್ಕೆ ದೊಡ್ಡ ಲೋಟದಲ್ಲಿ 1 ಗ್ಲಾಸ್ ಆಗುವಷ್ಟು ಸಕ್ಕರೆ, 1 ಗ್ಲಾಸ್ ಆಫ್ ಶುಗರ್, 200 ಗ್ರಾಮ್ಸ್ ಇದೆ ಅಂದಾಜು. ಈಗ ಇದನ್ನ ನಾವು ಶುಗರ್ ಮೆಲ್ಟ್ ಆಗೋ ತನಕ ಕುದಿಸೋಣ. ಫ್ರೆಂಡ್ಸ್, ಈಗ ನೀವು ನೋಡಬಹುದು ನಮ್ಮ ಶುಗರ್ ಎಲ್ಲ ನೀಟಾಗಿ ಮೆಲ್ಟ್ ಆಗಿದೆ ವಾಟರ್ ಅಲ್ಲಿ. 2 ಮಿನಿಟ್ಸ್ ಆಯ್ತು, ನೀಟಾಗಿ ಎಲ್ಲ ಮೆಲ್ಟ್ ಆಗಿದೆ, ಸಕ್ಕರೆ ಎಲ್ಲ ಕರಗಿದೆ. ಈಗ ನಾನು ಇದಕ್ಕೆ ಚೈನಾ ಗ್ರಾಸ್ ಪೌಡರ್, ಅಗರ್ ಅಗರ್ ಪೌಡರ್ ಅಂತ ಇದು ತುಂಬಾ ಫೇಮಸ್ಸು. ಇದು ನೋಡಿ 100% ವೆಜಿಟೇರಿಯನ್. ನೀವು ವೆಜಿಟೇರಿಯನ್ಸ್ ಆಗಿದ್ರೆ ಇದನ್ನ ಯೂಸ್ ಮಾಡಬಹುದು, ಚೈನಾ ಗ್ರಾಸ್ ಪೌಡರ್ ಅಂತ. ಇಲ್ಲ ಅಂದ್ರೆ ನೀವು ನಾನ್ ವೆಜ್ ತಿನ್ನೋದಾದ್ರೆ ಜೆಲಿಟಿನ್ ಬರುತ್ತೆ ನೋಡಿ, ಅದನ್ನ ಕೂಡ ಯೂಸ್ ಮಾಡಬಹುದು. ಈಗ ನಾನು ಇಲ್ಲಿ 10 ಗ್ರಾಮ್ ಆಗುವಷ್ಟು ಚೈನಾ ಗ್ರಾಸ್ ಪೌಡರ್ನ ತಗೊಂಡಿದ್ದೀನಿ. ಈಗ ಇದನ್ನ ನಾನು ನೀರು ಮತ್ತೆ ಸಕ್ಕರೆ ಹಾಕಿದ್ವಲ್ಲ ಅದೇ ಬಾಂಡ್ಲಿಗೆ ಹಾಕ್ತಾ ಇದ್ದೀನಿ. 10 ಗ್ರಾಮ್ ಆಫ್ ಚೈನಾ ಗ್ರಾಸ್ ಪೌಡರ್. ಇದು ನಾನು ಆನ್ಲೈನ್ ಅಲ್ಲಿ ತಗೊಂಡಿದ್ದು, ಅಮೆಜಾನ್ ಅಲ್ಲಿ ಸಿಗುತ್ತೆ. ಈಗ ನೀಟಾಗಿ ಇದನ್ನ ಮಿಕ್ಸ್ ಮಾಡಬೇಕು, ಗಂಟಿರಬಾರ್ದು. 1 ಮಿನಿಟ್ ಆಯ್ತು, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈ ಚೈನಾ ಗ್ರಾಸ್ ಪೌಡರ್ನ ನೀವು ಹಾಕಲೇಬೇಕು, ಅದು ಹಾಕಿದಾಗೇನೆ ನಿಮಗೆ ಆ ಜೆಲ್ಲಿ ಥರ ಆಗುತ್ತೆ, ಇಲ್ಲ ಅಂದರೆ ಆಗಲ್ಲ. ಈಗ ನೀಟಾಗಿ ನಾನು ಎಲ್ಲದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಫ್ರೆಂಡ್ಸ್, ಈ ಥರ ಕುದಿ ಬರಕ್ಕೆ ಸ್ಟಾರ್ಟ್ ಆದ ಕೂಡಲೇ ಗ್ಯಾಸ್ ಆಫ್ ಮಾಡಿಬಿಡಿ. ಈಗ ನಾನು ಪಾಕಕ್ಕೆ ರೋಸ್ ಎಸೆನ್ಸ್ ಹಾಕ್ತಾ ಇದ್ದೀನಿ, ಸ್ವಲ್ಪ ರೋಸ್ ಪರಿಮಳ ಬರಲಿ ಅಂತ. ಜಸ್ಟ್ 3 ಡ್ರಾಪ್ಸ್ ಹಾಕಿದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ನಿಮಗೆ ರೋಸ್ ಪರಿಮಳ ಇಷ್ಟ ಇಲ್ಲ ಅಂದರೆ ವೆನಿಲಾ ಕೂಡ ಸಿಗುತ್ತೆ. ಫ್ರೆಂಡ್ಸ್, ಈಗ ನಮ್ಮ ಜೆಲ್ಲಿದು ಪಾಕ ಎಲ್ಲ ರೆಡಿ ಆಗಿದೆ ಅಲ್ಲ, ಈಗ ನಾವು ಒಂದು ಮೌಲ್ಡಿಗೆ ಹಾಕಿ ಜೆಲ್ಲಿ ಮಾಡೋಣ. ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ತಗೊಳ್ಳಿ, ಗ್ರೀನ್ ಕಲರ್, ಪರ್ಪಲ್ ಕಲರ್, ರೆಡ್ ಕಲರ್, ಯಾವ ಕಲರ್ ಬೇಕೋ ಅದು ತಗೊಳ್ಳಿ. ನಾನು ನಮ್ಮನೇಲಿ ಯಾವ ಕಲರ್ ಇದೆಯೋ ಅದನ್ನು ತಗೊಂಡಿದ್ದೀನಿ. ಇದಕ್ಕೆ ಏನು ನಾನು ಕಲರೇ ಹಾಕಿಲ್ಲ, ಟ್ರಾನ್ಸ್ಪರೆಂಟ್ ಆಗಿ ಒಂದು ಜೆಲ್ಲಿ ಇರಲಿ ಅಂತ. ಈಗ ಈ ಜೆಲ್ಲಿಯ ಮಿಶ್ರಣವನ್ನು ನಾನು ಎಲ್ಲದಕ್ಕೂ ಹಾಕ್ತೀನಿ. ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ ತೊಗೊಂಡಿದ್ದೀನಿ ನಾನು, ಯಾಕಂದರೆ ನಮ್ಮ ಜೆಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಶೇಪಲ್ಲಿ ಬರಲಿ ಅಂತ. ನಿಮ್ಮನೇಲಿ ಯಾವ ಥರ ಮೌಲ್ಡ್ ಇದೆಯೋ ಅದನ್ನೇ ತಗೊಳ್ಳಿ, ಏನೂ ಇಲ್ಲ ಅಂದರೆ ಲೋಟದಲ್ಲಿ ಕೂಡ ಮಾಡ್ಬೋದು. ಈಗ ನಾನು ಈ ಎಲ್ಲ ಕಲ್ಲರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ, ಮಿಕ್ಸ್ ಮಾಡ್ಕೊಂಬಂದು ನಿಮಗೆ ತೋರಿಸ್ತೀನಿ. ಎಸ್ ಫ್ರೆಂಡ್ಸ್, ಈಗ ಎಲ್ಲದನ್ನು ನಾನು ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನನ್ನ ಜೆಲ್ಲಿ ಈ ಥರ ಕಾಣಿಸಿದ್ರೆ ನನಗೆ ಚೆನ್ನಾಗಿ ಅಂತ ಅನಿಸ್ತು, ಅದಕ್ಕೆ ಇಷ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನು ನಾನು ತೊಗೊಂಡು ಹೋಗ್ಬಿಟ್ಟು ಫ್ರಿಡ್ಜಲ್ಲಿ ಇಡ್ತೀನಿ. ಮೇಲ್ಗಡೆ ಫ್ರೀಸರಲ್ಲಲ್ಲ, ಮಾಮೂಲಿ ಕೆಳಗಡೆ ಹಾಲೆಲ್ಲ ಇಡ್ತೀವಲ್ಲ ಅಲ್ಲಿ ಫ್ರಿಡ್ಜಲ್ಲಿ, ರೆಫ್ರಿಜರೇಟರಲ್ಲಿ ಇಡ್ತೀನಿ. ಒಂದು 3 ಅವರ್ಸ್ ಆದಮೇಲೆ ನಾನು ನಿಮಗೆ ಜೆಲ್ಲಿ ಹೇಗಾಗಿದೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಈಗ 3 ಅವರ್ಸ್ ಆಯಿತು, 3 ಗಂಟೆ ಆಯಿತು. ನಾನು ಫ್ರಿಡ್ಜಿಂದ ತೊಗೊಂಡು ಬಂದು ಈಗ ಹೊರಗಿಟ್ಟಿದ್ದೀನಿ. ಇದು ಒಂದು 5 ನಿಮಿಷ ಫುಲ್ ತಣ್ಣಗಾಗಲಿ, ಆಮೇಲೆ ನಾವು ಈ ಜೆಲ್ಲಿನ ತೆಗೆಯೋಣ. ಫ್ರೆಂಡ್ಸ್, ಈಗ ಮಾಡಿಟ್ಟಿರೋ ಜೆಲ್ಲಿನ ಎಲ್ಲ ಈ ಥರ ಒಂದು ಪ್ಲೇಟಿಗೆ ಉಲ್ಟಾ ಹಾಕ್ತೀನಿ. ಎಸ್ ಫ್ರೆಂಡ್ಸ್, ಈಗ ಓಪನ್ ಮಾಡೋಣ. ವಾವ್, ನೋಡಿ, ಕಪ್ಪಿಗೆ ಒಂಚೂರು ಅಂಟ್ಕೊಂಡಿಲ್ಲ, ಸಖತ್ತಾಗಿದೆ ಅಲ್ಲ ಜೆಲ್ಲಿ.
ಈಗ ನೆಕ್ಸ್ಟ್ ಒಂದು ತೆಗೆಯೋಣ. ವಾವ್ ನೋಡಿ, ಒಂಚೂರು ಕಪ್ಪಿಗೆ ಅಂಟ್ಕೊಂಡಿಲ್ಲ, ಸಖತ್ತಾಗಿದೆಯಲ್ಲ. ಎಸ್ ಫ್ರೆಂಡ್ಸ್, ಎಲ್ಲ ಜಲ್ಲಿನ ತೆಗೆದ್ವಿ ನೋಡಿ, ಒಂಚೂರು ಪಾತ್ರೆ ಕಂಟಿಲ್ಲ, ಸಖತ್ತಾಗಿದೆಯಲ್ಲ ಫ್ರೆಂಡ್ಸ್. ಈಗ ಜಲ್ಲಿನ ಕಟ್ ಮಾಡಿ ತೋರಿಸ್ತೀನಿ. ವಾವ್ ನೋಡಿ, ಏನು ಸಖತ್ತಾಗಿದೆ, ತಿನ್ಬಿಡ್ತೀನಿ. ಯಮ್ಮಿ, ಸಖತ್ತಾಗಿದೆ ಫ್ರೆಂಡ್ಸ್. ನೋಡಿದ್ರಲ್ಲ ನಾವು ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲಿ ಜಲ್ಲಿ ಮಾಡ್ಬೋದು ಅಂತ. ಸೊ ಈ ಸಿಂಪಲಾದ ಜಲ್ಲಿನ ಖಂಡಿತ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ಖಂಡಿತ ಮಾಡಿಕೊಡಿ. ನನ್ನ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.